हलो वीक्षकरे वेलकम बैक टू स्मार्ट जर्नी इवत्तिन वीडियो ओब्बट्टिन सारु हेगे माडोदु अंत तोरिस्ता इदीनि आलरेडी लास्ट वीडियो ओब्बट्टन्न हेगे माडोदु अंत तोरिसिद्दे अदन्न यारादरू नोडिल्ल अंद्रे डिस्क्रिप्शन अल्लि लिंक कोड्तीनि नीवु नोडबहुदु ग्यास मेले ओंदु कुक्कर् इट्कोंडु अदरल्लि 1.5 लीटर नीरन्न हाकोबेकु आनंतर 250 ग्राम बेळे ई ग्लासल्लि ओंदु ग्लास तगोंडिद्दे इदन्न नीरल्लि वाश् माडि रोलिंग बॉयलिंग आग्ता इरुत्तल्व नीरु आग ई बेळेन हाकबेकु मोदले हाकिद्रे सरियागि बेयोदिल्ल आद्रिंद इदन्न हीगे बेयिस्कोळ्ता इद्दीनि पात्रेयल्लि नीवु वल्दल्लि बेळेदिरो बेळे आद्रे इदन्न ओंदु विसिल् हाक्स्कोंडु कुक्कर् अल्लि आनंतर माड्बहुदु इदन्न 15 इंद 20 निमिष बेयिस्कोबेकु बेळेन 20 निमिष आगुवष्टरल्लि बेळेनू सह बेंदिरुत्ते मुच्चि बेयिसक्के होगबेडि प्लेट मुच्चिद्रे हुक् होगिबिडुत्ते अदरिंद प्लेट अन्नु तेगेदे बेयिस्कोबेकागुत्ते ई रीति मेत्तगे बेयिस्कोंडु आद्मेले इदन्न ನೀರನ್ನ ಮತ್ತೆ ಬೇಳೆಯನ್ನ ಸೆಪರೇಟ್ ಮಾಡ್ಕೋಬೇಕು ಬೇಳೆನ ಸೆಪರೇಟ್ ಮಾಡ್ಕೊಂಡ ಆದಮೇಲೆ ಈ ನೀರಿಗೆ ನಾವು ಮಸಾಲೆ ರೆಡಿ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದರಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ 1 ಟೊಮೆಟೊ ಸ್ವಲ್ಪ ಹುಣಸೆಹಣ್ಣು 6 ಬ್ಯಾಡಗಿ ಮೆಣಸಿನಕಾಯಿ 4 ಗುಂಡೂರು ಮೆಣಸಿನಕಾಯಿ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಳ್ಳಿ ಈಗ ಆನಂತರ ಇದರಲ್ಲಿ 2 ಟೇಬಲ್ ಸ್ಪೂನ್ ಫ್ರೆಶ್ ಆಗಿರುವಂತ ಹಸಿ ತೆಂಗಿನಕಾಯಿ ಹಾಕ್ತಾ ಇದೀನಿ ಫ್ರೆಶ್ ಆಗಿರುವಂತ ಹಸಿ ತೆಂಗಿನಕಾಯಿ ಹಾಕಿದ್ರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈಗ 15 ರಿಂದ 20 ರವರೆಗೂ ಬೆಳ್ಳುಳ್ಳಿ ಹಾಕಬೇಕು 1/2 ಸ್ಪೂನ್ ಜೀರಿಗೆ 5 ಕಾಳುಮೆಣಸು 2 ಲವಂಗ ಒಂದು ಚಿಕ್ಕ ತುಂಡು 1/2 ಇಂಚಷ್ಟು ಚಕ್ಕೆ ಹಾಕ್ತಾ ಇದೀನಿ ಇದೆಲ್ಲ ಹಾಕಿ ಆದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಒಂದು 2 ನಿಮಿಷ ಹುರ್ಕೋಬೇಕು ಈ ಟೊಮೆಟೊ ಸಹ ಮೆತ್ತಗೆ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದು ಒಣಗಿದೆ ಫ್ರೆಶ್ ಕರ್ಬೇವಿನ ಸೊಪ್ಪಿದ್ರೆ ಅದನ್ನೇ ಹಾಕಬಹುದು ಜಾಸ್ತಿನೂ ಹಾಕಬೇಡಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು ಇದು ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕಾಗಿ ಇದನ್ನ ಕಟ್ ಮಾಡಿಬಿಟ್ಟು ಇದನ್ನ ಫ್ರೈ ಮಾಡ್ತಾ ಇದೀನಿ ಒಂದು 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನೆಲ್ಲ ಈ ರೀತಿ ಫ್ರೈ ಮಾಡ್ಕೊಂಡ ಆದಮೇಲೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಎಲ್ಲವನ್ನು ಆನಂತರ ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗುವವರೆಗೂ ಒಂದು ಸೈಡ್ ಗೆ ಇಡಿ ಇದು ಕಂಪ್ಲೀಟ್ ಆಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ಇದರಲ್ಲಿ ಒಂದು 1/2 ಕಪ್ ಅಷ್ಟು ಬೇಳೆ ನೀರು ಹಾಕೋಬೇಕು ಬೇರೆ ನೀರು ಯಾವುದು ಹಾಕೊಳ್ಳಕ್ಕೆ ಹೋಗಬೇಡಿ ಬೇಳೆ ನೀರೇ ಹಾಕೋಬೇಕು ಹಾಕೊಂಡು ಫೈನ್ ಪೇಸ್ಟ್ ತರ ಗ್ರೈಂಡ್ ಮಾಡ್ಕೋಬೇಕು ನೀವು ಬೇರೆ ನೀರು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಸಾಂಬಾರದು ಈ ರೀತಿ ಮೆತ್ತಗೆ ರುಬ್ಬಕೋಬೇಕು ಆನಂತರ ಬೇಳೆ ನೀರು ಇರುತ್ತಲ್ವಾ ಅದರಲ್ಲಿ ಈ ಮಸಾಲಾವನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸಿನು ತೊಳೆದುಬಿಟ್ಟು ಅದನ್ನೆಲ್ಲ ಹಾಕಿದೆ ನೀರು ನಾನು ಬೇರೆ ನೀರು ಯಾವುದು ಬಳಸಿಲ್ಲ ಈ ಬೇಳೆ ನೀರಿಗೇನೆ ಮಿಕ್ಸ್ ಮಾಡಿದಿನಿ ಈಗ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಸೌಟಲ್ಲಿ ಚೆನ್ನಾಗಿ ಕಲಸಿ ಅದರಲ್ಲೆಲ್ಲ ಹುಂಡೆ ಹುಂಡೆ ತರ ಇರುತ್ತೆ ಆನಂತರ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಪ್ಲೇಟ್ ಮುಕ್ಕಲ್ ಭಾಗದಷ್ಟು ಮಾತ್ರ ಮುಚ್ಚಬೇಕು ಅದು ಬಾಯ್ಲ್ ಆಗ ಸ್ಟಾರ್ಟ್ ಆದ ತಕ್ಷಣ ಪ್ಲೇಟ್ ತೆಗೆದು ಬಿಡಿ ಹುಕ್ಕೋದ್ರೆ ಟೇಸ್ಟಿ ಆಗಿರೋದಿಲ್ಲ ಸಾಂಬಾರು 5 ನಿಮಿಷ ಚೆನ್ನಾಗಿ ಕುದಿಸಬೇಕು ಈಗ ಬಾಯ್ಲ್ ಆಗ ಸ್ಟಾರ್ಟ್ ಆದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇರೆ ನೀರು ಯಾವುದನ್ನೂ ಆಡ್ ಮಾಡಬಾರದು ಇದಕ್ಕೆ ಇಲ್ಲಂದ್ರೆ ಟೇಸ್ಟಿ ಆಗಿರೋದಿಲ್ಲ ಸಾಂಬಾರ್ ಈ ರೀತಿ ಒಂದು 5 ನಿಮಿಷ ಕುದಿಸ್ಕೊಂಡ ಆದಮೇಲೆ ಇದರ ಕ್ವಾಂಟಿಟಿನೂ ಸಹ ಕಡಿಮೆ ಆಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ 1/2 ಸ್ಪೂನ್ ಸಾಸಿವೆ ಹಾಗೆ 1/2 ಸ್ಪೂನ್ ಜೀರಿಗೆ ಹಾಕಿ ಒಂದು ಮೀಡಿಯಂ ಸೈಜ್ ಇರುವಂತ ಈರುಳ್ಳಿ ಚಿಕ್ಕದ ಕಟ್ ಮಾಡಿ ಹಾಕಿ 3 ಒಣಮೆಣಸಿನಕಾಯಿ ಹಾಕಿ ಇದನ್ನ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡಿ ಆದಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು ಫ್ರೆಶ್ ಆಗಿರುವಂತ ಕರಿಬೇವಿನ ಸೊಪ್ಪು ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರ್ ಹಾಕಿ ಆದಮೇಲೆ ಇದನ್ನ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸಾಂಬಾರ್ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ಆಹಾ ಸೂಪರ್ ಆಗಿರುತ್ತೆ ನಮ್ಮ ಕಡೆ ಇದನ್ನ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಸಾಂಬಾರ್ ಇರುತ್ತೆ ನಿಮಗೂ ಸಹ ಇದು ಇಷ್ಟ ಆದ್ರೆ ಟ್ರೈ ಮಾಡಿ ಮತ್ತೆ ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ತೀರಾ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೂ ಸಹ ಶೇರ್ ಮಾಡಿ ಇನ್ನು ಇಂತ ಒಳ್ಳೆ ಒಳ್ಳೆ ಟೇಸ್ಟಿ ಕ್ವಿಕ್ ಹೆಲ್ದಿ ರೆಸಿಪಿಸ್ ಗಾಗಿ ಸ್ಮಾರ್ಟ್ ಅಜ್ಜಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್